ನಾನು ಯೂಟ್ಯೂಬ್ ಆಗ್ಬೋದು, ಮಾಧ್ಯಮಗಳಾಗ್ಬೋದು, ಒಂದ್ ಬೇರೆ ರೀತಿನೇ ತೋರಿಸಿದ್ರು. ಬಟ್ ನನ್ಗೆ ಒಬ್ಬ ಫ್ಯಾನ್ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದ್ ರೀತಿ ನಾರ್ಮಲ್ ಆಗಿ ತೋರಿಸ್ಕೊಂಡ್ ಬಂದೆ ನನ್ನ ಯೂಟ್ಯೂಬ್ ಅಲ್ಲಿ. ಬಟ್ ಕೆಲವ್ರು ಹೇಳಿದ್ರು, ಕೆಲವ್ರು ಕಮೆಂಟ್ಸ್ ಮಾಡ್ತಾ ಓ ಇವನು ದರ್ಶನ್ ಫ್ಯಾನ್ ಅಥವಾ ಇವನು ಬಕೆಟ್ ಈ ತರ ಹೇಳಿದ್ರು. ಬಟ್ ಅಂತವ್ರಿಗೆ ನಾನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ರೇಣುಕಾ ಸ್ವಾಮಿಗೆ ಕುಟುಂಬ ಇದೆ, ಓಕೆ, ದರ್ಶನ್ ಅವ್ರಿಗೂ ಕುಟುಂಬ ಇದೆ ಅಲ್ವಾ, ಅವ್ರಿಗೂ ಮಗ ಇದನಲ್ವಾ, ಅವ್ರಿಗೂ ಹೆಂಡತಿ ಇದಾರಲ್ವಾ, ಅವ್ರನ್ನು ನೋಡ್ಬೇಕಲ್ವಾ. ಅಂದ್ರೆ ಒಬ್ಬ ವ್ಯಕ್ತಿ ತಪ್ಪು ಮಾಡಿದ್ರನ್ನ ಹೇಳಿ, ತಪ್ಪನ್ನ ನೀವು ಸಮರ್ಥನೆ ಮಾಡ್ಕೊಡಿಲ್ಲ, ನಾವು ಸಮರ್ಥನೆ ಮಾಡ್ಕೊಡಿಲ್ಲ. ಈ ಸೋಷಿಯಲ್ ಮೀಡಿಯಾಗಳು ಬಂದ್ಬಿಟ್ಟು ಅವ್ರವ್ರವರೇ ನ್ಯಾಯಾಧೀಶರು, ಅವ್ರವ್ರವರೇ ದೇವಮಾನರಾಗಿದ್ದಾರೆ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಫಸ್ಟ್ ಮೀಡಿಯಾದಲ್ಲಿ ಹೋಗಿ ಕುತ್ಕೊಂಡು ಮಾತಾಡಿದಾಗ ನನ್ನ ಬಗ್ಗೆ ಹಲವಾರು ಟೀಕೆ ಟಿಪ್ಪಣಿಗಳು ಬಂದ್ರು. ಬಕೆಟ್ ಅಂದ್ರು, ಟ್ಯಾಂಕ್ ಅಂದ್ರು, ನೀನ್ ಏನೋ ಸ್ವಾರ್ಥಕ್ಕೆ ಮಾಡ್ತಾ ಇದೀಯಾ ಅಂದ್ರು, ಒಬ್ಬ ಕೊಲೆಗಡಕನಿಗೆ ಸಪೋರ್ಟ್ ಮಾಡ್ತಾ ಇದೀಯಾ, ಪದಗಳು ಬಳಸ್ತಾರೆ. ಇಡೀ ಸೌತ್ ಇಂಡಿಯಾದಲ್ಲಿ ಹೈಯೆಸ್ಟ್ ಫ್ಯಾನ್ ಫಾಲೋವರ್ಸ್ ಅಂದ್ರೆ ಪ್ರಾಮಾಣಿಕ ಫಾಲೋವರ್ಸ್ ಇರೋದು ದರ್ಶನ್ ಅವ್ರಿಗೆ. ಇಂಥ ಸಮಯದಲ್ಲೂ ಕೂಡ ಒಬ್ಬ ಫ್ಯಾನ್ ಕೂಡ ಅವರನ್ನ ಬಿಟ್ಕೊಳಕ್ ಹೋಗಿಲ್ಲ. ಹಾಗಂತ ಅವ್ರು ಮಾಡಿದ ಕೃತ್ಯನ ಅವರು ಸಮರ್ಥಿಸಿಕೊಂಡಿಲ್ಲ, ಬಟ್ ಅವ್ರನ್ನ ಬಿಟ್ಕೊಟ್ಟಿಲ್ಲ. ಕೋಟ್ಯಾಂತರ ಅಭಿಮಾನಿಗಳಿದ್ದಾರೆ, ಅವ್ರ ಫಾಲೋವರ್ಸ್ ಅಂಧ ಫಾಲೋ, ಕೆಲವರು ಅಂಧ ಭಕ್ತರು ಅಂಧ ಫಾಲೋವರ್ಸ್ ಅಂತ ಆ ತರ ಅಂಧ ಫಾಲೋವರ್ಸ್ ಆಗಿದ್ದಿದ್ರೆ ದರ್ಶನ್ ಅರೆಸ್ಟ್ ಮಾಡಿ ಸೆಂಟ್ರಲ್ ಜೈಲ್ ಕರ್ಕೊಂಡು ಹೋಗ್ಬೇಕಾಗಿದ್ರೆ ಒಂದು ವಾರ ಆಗ್ಬೇಕಾಗಿತ್ತು. ಅಷ್ಟು ಟ್ರಾಫಿಕ್ ಜಾಮ್ ಮಾಡಿರೋರು ಎಲ್ಲರೂ ಆಚೆ ಬಂದಿದ್ರೆ, ಒಂದು ಎಷ್ಟೇ ಪೊಲೀಸ್ ಫೋರ್ಸ್ ಇದ್ರು ಒಂದು ವಾರ ಬೇಕಿತ್ತು. ಆ ತರ ಮಾಡ್ಲಿಲ್ಲ ಜನ, ಆ ತರ ಫಾಲೋವರ್ಸ್ ಮಾಡ್ಲಿಲ್ಲ ಅವರು. ನಾವೇನೇ ಒಂದು ಮೂ ತಗೊಂಡ್ರು ಬಾಸಿಗೆ ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕೆ ಎಲ್ಲರೂ ಶಾಂತವಾಗಿದ್ದಾರೆ. ಅದು ಒಂದು ಒಳ್ಳೆ ಅಭಿಮಾನ ಅಲ್ವಾ ಅದು. ಈಗ ಯಾವುದೋ ಒಂದು ವಸ್ತುನಲ್ಲಿ ಈ ತರ ಡ್ಯಾಮೇಜ್ ಇದೆ ಅಂದ್ರೆ ಆ ಡ್ಯಾಮೇಜ್ ಅನ್ನ ಸರಿಪಡಿಸಕ್ ಪ್ರಯತ್ನ ಮಾಡಬೇಕಂದ್ರೆ ವಸ್ತು ಎಸೆಯಕಾಗತ್ತಾ? ಏನಾಗಿದೆ ಈಗ ಈ ವಾಕ್ ಸ್ವಾತಂತ್ರ್ಯ ಬಂದ್ಬಿಟ್ಟು, ಈ ಸೋಷಿಯಲ್ ಮೀಡಿಯಾಗಳು ಬಂದ್ಬಿಟ್ಟು ಅವ್ರವ್ರವರೇ ನ್ಯಾಯಾಧೀಶರು, ಅವ್ರವ್ರವರೇ ದೇವಮಾನರಾಗ್ಬಿಟ್ಟಿದ್ದಾರೆ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಫಸ್ಟ್ ಮೀಡಿಯಾದಲ್ಲಿ ಹೋಗಿ ಕುತ್ಕೊಂಡು ಮಾತಾಡಿದಾಗ ನನ್ನ ಬಗ್ಗೆ ಹಲವಾರು ಟೀಕೆ ಟಿಪ್ಪಣಿಗಳು ಬಂತು. ಬಟ್ ಅದಕ್ಕೆ ನಾನು ಇದು ಮಾಡಕ್ ಹೋಗಿಲ್ಲ. ನನಗೂ ಬಕೆಟ್ ಅಂದ್ರು, ಟ್ಯಾಂಕ್ ಅಂದ್ರು, ನೀನ್ ಏನೋ ಸ್ವಾರ್ಥಕ್ಕೆ ಮಾಡ್ತಾ ಇದೀಯಾ ಅಂದ್ರು, ಒಬ್ಬ ಕೊಲೆಗಡಕನಿಗೆ ಸಪೋರ್ಟ್ ಮಾಡ್ತಾ ಇದೀಯಾ, ಈ ಪದನ ಬಳಸಿದ್ರು, ಒಬ್ಬ ಕೊಲೆಗಡಕ ಪದಗಳು ಬಳಸ್ತಾರೆ. ನೋಡಿ ಸರ್, ನಾವು ಏನೋ ಒಂದು ಅವ್ರ ಕೃತ್ಯವನ್ನ ಖಂಡಿಸೋಣ, ವ್ಯಕ್ತಿನ ಖಂಡಿಸಬಹುದು, ಅವ್ರು ಮಾಡಿರೋ ಕೃತ್ಯನ ಖಂಡಿಸೋಣ ಮಾಡಿದ್ರೆ. ಸೊ ನೀವು ಹೇಳಿದಾಗೆ ನಾನು ಅದನ್ನೇ ಪ್ರತಿಪಾದನೆ ಮಾಡಿದೆ. ಈಗ ರೇಣುಕಾ ಸ್ವಾಮಿ ಏನ್ ಮಾಡ್ದ ಅಥವಾ ಏನೆಲ್ಲ ತಪ್ಪು ಸಂದೇಶಗಳನ್ನ ಕಳಿಸಿದ್ದ ಅಂತ ಅವ್ರ ಮನೆಯವ್ರಿಗೆ ಗೊತ್ತಿಲ್ಲ. ಸೊ ದರ್ಶನ್ ಅವ್ರು ಏನ್ ಮಾಡಿದ್ರು, ದರ್ಶನ್ ಯಾವ ರೀತಿ ನಡ್ಕೋತಾ ಇದ್ರು ಬಹುತೇಕ ಅವ್ರ ಮನೆಯವ್ರಿಗೂ ಗೊತ್ತಿಲ್ಲ. ಹೀಗಿರುವಾಗ ನೀವು ಅವರಿಬ್ಬರು ವ್ಯಕ್ತಿಗಳ ಬಗ್ಗೆ ಮಾತಾಡಿ, ಅವ್ರು ಮಾಡಿರೋ ಕೃತ್ಯದ ಬಗ್ಗೆ ಮಾತಾಡಿ, ಸುಮ್ಮನೆ ಯಾಕೆ ಅವ್ರ ಫ್ಯಾಮಿಲಿ ಹೇಳ್ತೀರಾ, ಇವ್ರ ಫ್ಯಾಮಿಲಿ. ಅವ್ರಿಗೊಬ್ಬ ಈಗ ದರ್ಶನ್ ಮಗನು, ನಾನು ಬಾಸ್ ಟೈಮಲ್ಲಿ ಅವ್ರಿಗ ಚಿಕ್ಕ ಹುಡುಗ, ಇನ್ನು ಒಂದನೇ ಕ್ಲಾಸ್ ಸೇರಿದ್ದ, ಅವನು ತೊಡೆ ಮೇಲೆ ಬಂದು ಕೂತ್ಕೊಳ್ದ ಆಟ ಆಡ್ತಾ ಇದ್ದ. ಇವತ್ತು ಅವನ ಮಗನ ಮೇಲೆ ಏನು ಪರಿಣಾಮ? ಪಾಪ ಮೊನ್ನೆ ಅವರು ಟಿವಿ ಹತ್ಕೊಂಡು ಕೂತಿದ್ದ. ಹಾಗಂತ ಅವರು ತಂದೆ ಸಮರ್ಥಿಸ್ಕೋತಾ ಇದಾರೆ ಇಲ್ಲ, ಅವ್ರ ದುಃಖ ಅದು. ಆ ಹುಡುಗನ ಭವಿಷ್ಯ ಏನು ಅದನ್ನ ಯೋಚನೆ ಮಾಡ್ಬೇಕಲ್ಲ. ಒಬ್ಬ ವ್ಯಕ್ತಿ ಬಗ್ಗೆ ಮಾತಾಡ್ಬೇಕಾದ್ರೆ ನಾವು ಮುಂದಿನ ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ಬೇಕು. ಅವರು ನಂಬ್ಕೊಂಡಿರ್ತಾರೆ, ವಿಜಯಲಕ್ಷ್ಮಿ ಇದ್ದಾರೆ, ಅವ್ರ ಮಗ ಇದ್ದಾನೆ, ಅವ್ರ ತಾಯಿ ಇದ್ದಾರೆ, ತಮ್ಮ ಇದೆ, ಅದನ್ನ ಯೋಚನೆ ಮಾಡ್ಬೇಕಲ್ವಾ? ಇವಾಗ ನಾವೇನೋ ಒಂದು ಸಮಾಜಕ್ಕೆ ಸಂದೇಶ ಕೊಡಕ್ ಹೋದಾಗ ಅದು ಸಾಮಾಜಿಕವಾಗಿ ಯಾವ ರೀತಿ ಪರಿವರ್ತನೆ ಆಗುತ್ತೆ, ಸಮಾಜ ಅದ್ರ ಮೇಲೇನು ಪ್ರಭಾವ ಬೀರುತ್ತೆ, ಅದನ್ನ ಯೋಚನೆ ಮಾಡ್ಬೇಕು. ಅದನ್ನ ಬಿಟ್ಟು ಸುಮ್ಮನೆ ಏನು ಅವತ್ತಿಂದು ನನಗೆ ವ್ಯೂಸ್ ಬರಬೇಕು, ಅವತ್ತಿನ ಟಿ ಆರ್ ಪಿ ಬರಬೇಕು, ಅವತ್ತಿಂದು ಕೆಲಸ ಮುಗೀತು ಅಂದ್ರೆ ನೀವು ಸಮಾಜಕ್ಕೆ ಏನ್ ಸಂದೇಶ ಕೊಡ್ತೀರಾ? ಖಂಡಿತ ಅದು ಇಂಪಾರ್ಟೆಂಟ್ ಆಗುತ್ತೆ. ನಾವು ಏನೋ ಒಂದು ಚಾನಲ್ ಟಿವಿ ಅಥವಾ ಏನೋ ನಡೆಸುವಾಗ ಸಾಮಾಜಿಕ ಬದ್ಧತೆ ಇಟ್ಕೊಂಡು ಕೆಲಸ ಮಾಡ್ಬೇಕು. ಸುಮ್ಮನೆ ಏನೋ ಅವತ್ತಿಂದ ಆಯ್ತು, ಅವತ್ತಿಂದ ನಂದು ಮುಗೀತು ಅನ್ನೋ ತರ ಮಾಡಕ್ ಹೋದ್ರೆ ಅದು ಸ್ವಾರ್ಥ ಆಗತ್ತೆ. ಅದು ನೀವೇ ಹೇಳಿದಾಗೆ ದರ್ಶನ್ ಅವ್ರ ಪಾಪ ಮಗು, ಮಾ ಮಗನ್ಗೆ ಏನ್ ಗೊತ್ತು? ಖಂಡಿತ ಈ ಪರಿಸ್ಥಿತಿನ ಪ್ರತಿದಿನ ಅವರು ಮಾಡಿದಾರ ಬಿಟ್ಟ ಸೆಕೆಂಡ್ರಿ ಸರ್, ಆಯ್ತು, ಒಂದ್ ಕೊಲೆ ಆಯ್ತು, ಮುಗೀತದು. ಅದಕ್ಕೇನು ಕಾನೂನು ಪ್ರಕಾರ ಏನ್ ಶಿಕ್ಷೆ ಕೂಡ ಕೊಡ್ಲಿ, ನಾವು ಬೇಡ, ಯಾರು ಬೇಡ ಅನ್ನಕ್ಕಾಗಲ್ಲ. ದಿನಾ ದಿನ ದರ್ಶನ್ ಹಿಂಗಿದ್ದಾಗ ಅಲ್ಲಿದ್ರು, ದರ್ಶನ್ ಅಲ್ಲಿದ್ದಾಗ ಅಲ್ಲಿದ್ರು, ಇವತ್ತು ಬೆನ್ನು ಬಂದಿದೆ ಅಂತೆ, L4 L5 ಬಂದಿದೆ ಅಂತೆ, ಕೂತ್ಕೊಳಕ್ ಆಗ್ತಾ ಇಲ್ವಂತೆ, ನಿಂತ್ಕೊಳಕ್ ಆಗ್ತಾ, ಅದು ಗೊತ್ತಿರೋ ವಿಷಯನೇ. ಹಳೇದೆಲ್ಲ ಕೆದಕೊಂಡು ಅದು ಸಮಾಜಕ್ಕೆ ತೋರಿಸಿ ಮಕ್ಕಳ ಮೇಲೆ ಏನ್ ಪರಿಣಾಮ ಬೀರ್ತದ? ಪಾಪ ಮಗು ಅವ್ರ ಮಗನ್ಗೆ ತನ್ನ ತಂದೆ ಮೇಲೆ ಏನು ಇದು ಬರುತ್ತೆ? ಆಗಿ ತಪ್ಪಾಗಿರ್ಬೋದು, ಅದು ಶಿಕ್ಷೆ ಅನುಭವಿಸಿ ಪಶ್ಚಾತ್ತಾಪ ಪಟ್ಟಿರ್ತಾರೆ. ಬಿಡಿ, ಅದು ಕಾನೂನು ಬಿಟ್ಬಿಡಿ, ನ್ಯಾಯದೇವತೆಗೆ ಬಿಟ್ಬಿಡಿ, ಏನ್ ತೀರ್ಮಾನ ಕೊಟ್ಟು ಮಾಡ್ಲಿ. ನೀವೇ ಯಾಕೆ ಬೆಳಗ್ಗೆ ಆದ್ರೆ ಬೆಳಗ್ಗೆ ಸಾಯಂಕಾಲ ಅದನ್ನೇ ತೋರಿಸಿ
ಇಲ್ದದ್ದು ಸಮಾಜಕ್ಕೆ ಬಹಳ ಒಂದು ಕೆಟ್ಟ ಸಂದೇಶನ ಕೊಡ್ತಾ ಇದ್ದಾರೆ. ಈಗ ನೀವು ಗಮನಿಸಿರ್ಬೋದು, ಬಹುಶಃ ನಿಮಗೆ ಗೊತ್ತಿರೋ ಹಾಗೆ ನೀವು ಮೀಡಿಯಾದವರಾಗಿ ಇಡೀ ಮೀಡಿಯಾ 99% ಅವ್ರ ವಿರೋಧ ಇತ್ತು ಅಲ್ವಾ, ಅವರ ವಿರುದ್ಧನೇ ಎಲ್ಲವೂ ಪ್ರಚಾರ ಆಗ್ತಾ ಇತ್ತು. ಮಾಡಿರೋ ಕೃತ್ಯ ಬಿಡಿ, ಅದು ಸೆಕೆಂಡ್ರಿ, ಅವ್ನು ನಾವು ಯಾರು ಗೊತ್ತೇ ತೀರ್ಮಾನ ಮಾಡೋಕ್ಕಾಗಲ್ಲ. ಆದರೆ ಅವ್ರ ಫ್ಯಾನ್ ಫಾಲೋವರ್ಸು, ನಿಜವಾದ ಫ್ಯಾನ್ ಫಾಲೋವರ್ಸ್ ಯಾರು, ಅವ್ರು ಒಂದೊಬ್ಬನೂ ನನಗೆ ಗೊತ್ತಿದ್ದಾಗೆ ಅನ್ಫಾಲೋ ಆಗಿಲ್ಲ, ಮಾಡಿಲ್ಲ, ಖಂಡಿತ ಮಾಡಿಲ್ಲ. ಇನ್ನು ಫ್ಯಾನ್ ಫಾಲೋ ಜಾಸ್ತಿ ಆಗ್ತಾ ಇದ್ದಾರೆ ಹೊರತು. ಯಾಕೆ, ಈಗ ನಮ್ದು ಪ್ರಜಾಪ್ರಭುತ್ವ ದೇಶ, ಪ್ರಜಾಪ್ರಭುತ್ವ ರಾಷ್ಟ್ರ ಅಂದ್ಮೇಲೆ ಪ್ರಜೆಗಳ ಒಂದು ಭಾವನೆಗಳಿಗೆ ಬೆಲೆ ಕೊಡ್ಬೇಕು ತಾನೆ. ಒಬ್ಬ ಯಾರೋ ಒಬ್ಬ ಕೊಲೆಗಡಕನ್ನ, ಯಾರೋ ಒಬ್ಬ ಇವನನ್ನ ಪ್ರಜಾಪ್ರಭುತ್ವದಲ್ಲಿ ಜನಗಳು ಎಲೆಕ್ಷನ್ ಆರಿಸಿದಾಗ ಅವ್ನು ಮಿನಿಸ್ಟರ್ ಆಗ್ತಾನೆ, ಎಮ್ ಎಲ್ ಎ ಆಗ್ತಾನೆ, ಪ್ರಜಾಪ್ರಭುತ್ವ ಅಲ್ಲ. ಮತ್ತೆ ಬಹುಜನರ ಒಬ್ಬ ನಾಯಕ ಅಂದ್ರೆ ದರ್ಶನ್ ಅವರು ಒಬ್ಬ ಅದೇ ತಾನೆ ಇರೋದು. ಖಂಡಿತ, ಯಾಕಂದ್ರೆ ಇಡೀ ಸೌತ್ ಇಂಡಿಯಾದಲ್ಲಿ ಸರ್, ನಮಗ್ ಗೊತ್ತಿ, ನಾನು ನಮಗೆ ಸರ್ವೆ ನಾವು ನೋಡ್ದಂಗೆ ಇಡೀ ಸೌತ್ ಇಂಡಿಯಾದಲ್ಲಿ ಹೈಯೆಸ್ಟ್ ಫ್ಯಾನ್ ಫಾಲೋವರ್ಸ್ ಅಂದ್ರೆ ಪ್ರಾಮಾಣಿಕ ಫಾಲೋವರ್ಸ್ ಇರೋದು ದರ್ಶನ್ ಅವ್ರಿಗೆ ಸರ್. ಇಂಥ ಸಮಯದಲ್ಲೂ ಕೂಡ ಒಬ್ಬ ಒಬ್ಬ ಫ್ಯಾನ್ ಕೂಡ ಅವರನ್ನ ಬಿಟ್ಕೊಳಕ್ ಹೋಗಿಲ್ಲ. ಹಾಗಂತ ಅವ್ರು ಮಾಡಿದ್ದ ಕೃತ್ಯನ ಅವರು ಸಮರ್ಥಿಸ್ಕೊಂಡಿಲ್ಲ, ಹೌದು, ಬಟ್ ಅವ್ರನ್ನ ಬಿಟ್ಕೊಟ್ಟಿಲ್ಲ. ಯಾರೋ ಕೆಲವರು ಬೇಕಂತ ಅವರು ರೇಣುಕಾ ಸ್ವಾಮಿ ಬೈಬೋದೇನೋ ಮಾಡ್ಬಿಟ್ಟು, ನಿಜವಾದ ದರ್ಶನ್ ಅಭಿಮಾನಿಗಳು ಒಳ್ಳೇದು ಬಯಸುವಂತವ್ರು, ಒಳ್ಳೇದು ಬಯಸ ದರ್ಶನ್ ನ ಶ್ರೇಯಸ್ ಬಯಸೋರು, ಅವ್ರ ಅಭಿಮಾನ ಯಾವತ್ತು ಕೂಡ ಕೆಟ್ಟ ಕೆಲ್ಸಕ್ಕೆ ಇದ್ ಮಾಡಕ್ ಹೋಗಿಲ್ಲ. ಎಲ್ಲರೂ ಸ್ಟ್ರೈಕ್ ಮಾಡಿದ್ರ ಪಾಪ, ಎಷ್ಟು ಜನ ಮಾಡಿದ್ರೆ ಹತ್ರ ಆಗಿದ್ರೆ ಏನು ಏನ್ ಆಗ್ಬೇಕಾಗಿ ಸರ್. ಖಂಡಿತ ಖಂಡಿತ, ಕೋಟ್ಯಾಂತರ ಅಭಿಮಾನಿಗಳಿದ್ದಾರೆ, ಹೌದು, ಎಲ್ಲರೂ ಹೊಚ್ಚಿಗೆದ್ದು ಬೀದಿಗೆ ಬಂದ್ಬಿಟ್ಟು ಇಲ್ಲ, ಬಹುಶಃ ದರ್ಶನ್ ಅವ್ರ ಅರೆಸ್ಟ್ ಮಾಡಿದ ಸುದ್ದಿ ಅವ್ರ ಫಾಲೋವರ್ಸ್ ಅಂಧ ಫಾಲೋ, ಇವಾಗ ಕೆಲವರ ಅಂಧಭಕ್ತರು ಅಂಧಭಕ್ತರು ಅಂಧ ಫಾಲೋವರ್ಸ್ ಅಂತ ಆತರ ಅಂಧ ಫಾಲೋವರ್ಸ್ ಆಗಿದ್ದಿದ್ರೆ ದರ್ಶನ್ ಅರೆಸ್ಟ್ ಮಾಡಿ ಸೆಂಟ್ರಲ್ ಜೈಲ್ ಕರ್ಕೊಂಡು ಹೋಗ್ಬೇಕಾಗಿದ್ರೆ ಒಂದು ವಾರ ಆಗ್ಬೇಕಾಗಿತ್ತು, ಅಷ್ಟು ಟ್ರಾಫಿಕ್ ಜಾಮ್ ಮಾಡಿರೋರು, ಎಲ್ರು ಆಚೆ ಬಂದಿದ್ರೆ. ಹೌದು, ಒಂದು ಎಷ್ಟೇ ಪೊಲೀಸ್ ಫೋರ್ಸ್ ಇದ್ರು ಒಂದು ವಾರ ಬೇಕಿತ್ತು ಅವ್ರನ್ನ ಜೈಲಿಂದ ಜೈಲು ಕರ್ಕೊಂಡು ಹೋಗಿ ಒಂದು ವಾರ ಬೇಕಿತ್ತು, ಬಟ್ ಆತರ ಮಾಡ್ಲಿಲ್ಲ ಜನ, ಆತರ ಫಾಲೋವರ್ಸ್ ಮಾಡ್ಲಿಲ್ಲ ಅವರು. ಅವ್ರ ಮೇಲೆ ಅಭಿಮಾನ ಇದೆ, ಅದು ಅದು ಅಡ್ವರ್ಸ್ ಎಫೆಕ್ಟ್ ಆಗ್ತಾ ಇತ್ತು ದರ್ಶನ್ ಗೌರವ ಆತರ ಮಾಡಿ ದರ್ಶನ್ ಅವ್ರಿಗೆ ಕಾನೂನು ಪ್ರಕಾರ ತೊಂದರೆ ಆಗ್ತಾ ಇತ್ತು. ಅದನ್ನ ಮನಗಂಡ್ರು, ಅದನ್ನ ಅರ್ಥ ಮಾಡ್ಕೊಂಡ್ರು, ನಮ್ ಬಾಸ್ಗೆ ಯಾವತ್ತ ತೊಂದರೆ ಆಗ್ಬಾರ್ದು, ನಾವೇನೇ ಒಂದು ಮೂ ತಗೊಂಡ್ರು ಬಾಸ್ಗೆ ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕೆ ಎಲ್ರು ಶಾಂತವಾಗಿದ್ದಾರೆ. ಅದು ಒಂದು ಒಳ್ಳೆ ಅಭಿಮಾನ ಅಲ್ವಾ, ಅದು ಅದನ್ನ ತೋರಿಸಿ ನೀವು. ಈಗ ಯಾರೋ ಒಬ್ರು ಕಾರ್ಪೊರೇಟರ್ ಅರೆಸ್ಟ್ ಮಾಡಿದ್ರೆ ರೋಡ್ ರೋಡ್ ರಸ್ತೆ ತಡೆ ಮಾಡ್ತಾರೆ, ಹೌದು ಖಂಡಿತ, ಹೌದಲ್ವಾ? ಮತ್ತೆ ಯಾರೋ ಒಬ್ರು ಮಾಡಿದ್ರೆ ಆತರ ಯಾಕೆ ಮಾಡಿಲ್ಲ ಅಂದ್ರೆ, ನಮ್ಮ ದರ್ಶನದ ಅಭಿಮಾನಿಗಳಿಗೆ ಒಂದು ಬದ್ಧತೆ ಇದೆ, ಅವ್ರಿಗೆ ಪ್ರೌಢಿಮೆ ಇದೆ, ಕಮಿಟ್ಮೆಂಟ್ ಇದೆ. ಹಾಗಾಗಿ ಅವರು ದರ್ಶನ ಅವ್ರಿಗೆ ಯಾವುದೇ ತೊಂದರೆ ಆಗ್ಬಾರ್ದು, ಕಾನೂನು ರೀತಿ ಅವ್ರಿಗೆ ತೊಂದರೆ ಆಗ್ಬಾರ್ದು ಅನ್ನೋಕ್ಕೆ ಸುಮ್ಮನೆ ಆರಾಮಾಗಿದ್ದಾರೆ, ಅವರು ನೋವನ್ನು ಅನುಭವಿಸ್ತಾ ಇದ್ದಾರೆ, ಕಾನೂನು ಪ್ರಕಾರ ಏನ್ ಮಾಡಕ್ ಸಾಧ್ಯನೋ ಅದನ್ನ ಮಾಡ್ತಾ ಇದ್ದಾರೆ. ದರ್ಶನ ಅಭಿಮಾನಿಗಳ ಬಗ್ಗೆ ಮಾತಾಡೋದಾದ್ರೆ, ಮುಗ್ಧರು ಇದಾರೆ, ಅಂದ್ರೆ ಏನೂ ಗೊತ್ತಿಲ್ಲದೆ ಇರತಕ್ಕಂಥ ಮುಗ್ಧರು ಇದಾರೆ, ಅಷ್ಟೇ ನೀವು ಹೇಳ್ದಂಗೆ ಪ್ರಬುದ್ಧರು ಸಹ ಇದಾರೆ, ಎಲ್ಲಾ ತರ ಫ್ಯಾನ್ಸ್ ಇದಾರೆ. ಸೊ ನಾವು ಹಂಗಂದ ತಕ್ಷಣನೇ ಅವರು ದಡ್ರು ಅಥವಾ ಅನ್ಎಜುಕೇಟೆಡ್ಸು ಅದೊಂದು ಪದಗಳು ಬಳಸ್ತಾರೆ, ಅನ್ಎಜುಕೇಟೆಡ್ಸ್ ಅವರು, ಎಜುಕೇಶನ್ ಇಲ್ಲದೆ ಇರೋರು ಹಿಂಗೆ ಮಾತಾಡೋದು, ಈ ಥರ ಎಲ್ಲ ಬಳಸ್ತಾರೆ. ಸೊ ಬಟ್ ನನ್ನ ಅಭಿಮಾನಿಗಳು ಅಂದ್ರೆ ಅಭಿಮಾನಿ ಸಂಪಾದನೆ ಮಾಡೋದು ಅಷ್ಟು ಈಸಿ ಅಲ್ಲ ಸರ್, ಏನಂತೀರಾ? ಯಾಕಂದ್ರೆ ಸಂಪಾದನೆ ಮಾಡಿ ತೋರಿಸ್ತೀನಿ ನೋಡೋಣ ಸರ್. ಇದ್ರೆ ನೋಡಿ ಸರ್, ಮಾನವೀಯತೆ ಗುಣನ ಬೆಳೆಸ್ಕೊಳ್ಳೋದಕ್ಕೆ, ಮಾನವೀಯತೆ ಧರ್ಮವನ್ನು ಬೆಳೆಸ್ಕೊಳ್ಳೋದಕ್ಕೆ ಯಾವುದು ಎಜುಕೇಷನ್ ಬೇಕಾಗಿಲ್ಲ. ನೀವು ಸರ್ವೆ ನೋಡಿ, ಎಜುಕೇಟೆಡ್ಸೇ ಜಾಸ್ತಿ ಕ್ರಿಮಿನಲ್ಸ್ ಇರೋದು, ಅನ್ಎಜುಕೇಟೆಡ್ಸ್ ಯಾರು ಜಾಸ್ತಿ ಕ್ರಿಮಿನಲ್ಸ್ ಇಲ್ಲ, ಒಪ್ಕೋತೀರಾ? ಖಂಡಿತ, ಕೆಲವು ಯಾಕೆಂದ್ರೆ ಸರ್, ಒಬ್ಬ ಅನ್ಎಜುಕೇಟೆಡ್ ಏನಾದರೂ ತಪ್ಪು ಮಾಡಿದ ಅವತ್ತಿನ ಹೊಟ್ಟೆ ಪಾಡಿಗಾಗಿ ಮಾಡ್ತಾನೆ ಸರ್ ಅವನು, ಅದು ಎಜುಕೇಟೆಡ್ ಬ್ರೂಟ್ಸ್ ಇದಾರಲ್ಲ ಅವ್ರಿಗಲ್ಲ, ಅವ್ರು 10 ತಲೆಮಾರು ತಿನ್ನುವಷ್ಟು ಕ್ರೈಮ್ ಮಾಡಿರ್ತಾರೆ ಅವರು. ಇವಾಗ ಯಾರು ಒಳ್ಳೆಯವರು, ಯಾರು ಎಜುಕೇಟೆಡ್ಸ್ ಹೇಳಿ ನೋಡೋದು? ನಿಜ, ಆ ಥರ ಪ್ರಕರಣಗಳು ನೋಡಿದೀವಿ ನಾವು. ಮತ್ತೆ ಒಬ್ಬ ಓದಿಲ್ಲ ಒಬ್ಬ ಅಂದಿದ್ದ ಅವ್ನು ಅನ್ಎಜುಕೇಟೆಡ್ ಅಲ್ಲ, ಈಸ್ ಮೋಸ್ಟ್ ಎಜುಕೇಟೆಡ್ ದನ್ ನನಗೆ ಎಜುಕೇಟೆಡ್. ಅವ್ನು ಗೊತ್ತು, ಪ್ರಾಪಂಚಿಕ ಜ್ಞಾನ ಗೊತ್ತು, ಯಾವ ರೀತಿ ವರ್ತಿಸ್ಬೇಕಂತ ಗೊತ್ತು. ಇವರೇ ಹೇಳ್ತಾರೆ ಅನ್ಎಜುಕೇಟೆಡ್ ಅಂತ, ಅನ್ಎಜುಕೇಟೆಡ್ಸ್ ಆಗಿದ್ರೆ ಇವತ್ತು ಅಷ್ಟು ಈಸಿಯಾಗಿ ಅವ್ರನ್ನ ಜೈಲಿಗೆ ಕರ್ಕೊಂಬಂದು ಕೋರ್ಟಿಗೆ ಕರ್ಕೊಂಡು ಜೈಲಿಗೆ ಕರ್ಕೊಂಡು ಹೋಗಕ್ಕಾಗದ? ರುಚಿಗೆದ್ದಿದ್ರೆ ಏನ್ ಮಾಡ್ತಾ ಇದ್ರಿ? ಅವಾಗ ಎಜುಕೇಟೆಡ್ಸ್ ಅವರು, ಅವ್ರಿಗೆ ಸಾಮಾಜಿಕ ಪ್ರಜ್ಞೆ ಇದೆ, ನಮ್ಮ ನೆಲದ ಕಾನೂನಿನಲ್ಲಿ ಗೌರವ ಇದೆ, ಹಾಗಾಗಿ ಅವ್ರು ಯಾರು ಅದು
ತಪ್ಪು ಸ್ಟೆಪ್ಸ್ ತಗೊಳಕ್ ಹೋಗಿಲ್ಲ, ಕಾನೂನು ಗೌರವ ಕೊಡ್ತಾ ಇದಾರೆ, ದರ್ಶನ ಗೌರವ ಕೊಡ್ತಾ ಇದಾರೆ, ಹಾಗಾಗಿ ಶಾಂತವಾಗಿ ನಡ್ಕೊಂಡು ಹೋಗ್ತಾ ಇದೆ. ಒಂದು ನ್ಯಾಯದ ಮೇಲೆ ಒಂದು ಅಭಿಮಾನ ಇದೆ, ಗೌರವ ಇದೆ, ಖಂಡಿತ ಅದಕ್ಕೆ ಒಂದು ನ್ಯಾಯ ಸಿಕ್ಕೇ ಸಿಗುತ್ತೆ. ಓಕೆ ಸರ್, ಕೊನೆಯದಾಗಿ ದರ್ಶನ್ ಅಭಿಮಾನಿಗಳಾಗ್ಬೋದು ಅಥವಾ ದರ್ಶನ್ ವಿರೋಧಿಗಳಿಗಾಗ್ಬೋದು, ಏನು ಹೇಳಕ್ ಇಷ್ಟಪಡ್ತೀರಿ? ಸರ್, ಈಗಾಗಲೇ ದರ್ಶನರ ಅಭಿಮಾನಿಗಳಿಗೆ ನಾವೇನು ಸಜೆಷನ್ ಕೊಡೋ ಥರ ಇಲ್ಲ. ಈಗಾಗಲೇ ಅವರ ಒಂದು ಪ್ರತಿಮೆ, ಒಂದು ಪ್ರೌಢಿಮೆಯನ್ನು, ಪ್ರಬುದ್ಧತೆಯನ್ನು ಮತ್ತು ದರ್ಶನ ಅಭಿಮಾನವನ್ನು ಬಹಳ ಅಚ್ಚುಕಟ್ಟಾಗಿ ಪ್ರದರ್ಶನ ಮಾಡಿದ್ದಾರೆ. ಎಲ್ಲೂ ಕೂಡ ಯಾವುದೇ ರೀತಿ ಅಹಿತಕರ ಘಟನೆಗಳಿಗೆ ಅವಕಾಶ ಕೊಡದೆ ಬಹಳ ಪ್ರಬುದ್ಧತೆಯಿಂದ ಅವರ ಅಭಿಮಾನವನ್ನು ತೋರಿಸ್ತಾ ಇದ್ದಾರೆ. ಸೊ ಅದನ್ನೇ ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ ಅನ್ನೋ ನಂಬಿಕೆ ಇದೆ. ಖಂಡಿತ ಅದನ್ನು ತೋರ್ಪಡಿಸಿದ್ದಾರೆ. ಯಾಕಂದರೆ ಒಬ್ಬ ಕೋಟ್ಯಾಂತರ ಅಭಿಮಾನಿ ಇರೋ ಒಬ್ಬ ಮೇಲ್ನೋಟಿಗೆ ಈ ಥರ ಆದಾಗ ಬೇರೆ ಯಾವ ಯಾವ ಥರ ಸ್ಟೆಪ್ ಬೇಕಾದ್ರೂ ಆಗ್ತಾ ಇತ್ತು. ಅದು ಅಭಿಮಾನಿಗಳಲ್ಲಿ ಅದು ಎಲ್ಲೂ ಎಕ್ಸ್ಪ್ಲೋರ್ಡ್ ಆಗಿಲ್ಲ. ಅಭಿಮಾನವನ್ನು ಅದುಮಿಟ್ಕೊಂಡಿದ್ದಾರೆ. ಅದು ನ್ಯಾಯದ ಮೇಲೆ ಅವರು ಗೌರವ ಇಟ್ಟಿದ್ದಾರೆ ಅಂತ ನಾನು ಭಾವಿಸ್ತೀನಿ.